ಈಗಾಗಲೇ 2020 ಭವಿಷ್ಯ ನಿಮ್ಗೆ ಗೊತ್ತಿದೆ ಏನು ಅಂತ. ಕರೋನಾ ಎಲ್ಲ ಬಂದು ರಾಜ್ಯ ದೇಶಗಳು ಎಲ್ಲ ನಮ್ಮ ಜನಗಳೆಲ್ಲ ಎಷ್ಟು ಕಷ್ಟಪಟ್ಟರು, ನಾವೆಲ್ಲ ಎಷ್ಟು ಕಷ್ಟಪಟ್ವಿ ಅಂತ. ಈಗ ನಾವು 2021 ಕಾಲಿಡ್ತಾ ಇದ್ದೀವಿ, ಹೊಸ ವರ್ಷ. ಈ 2021 12 ರಾಶಿ ಭವಿಷ್ಯಗಳನ್ನ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಗುರುಗಳೇ, ಮೊದಲನೇ ರಾಶಿ ನೀವು ತಿಳಿಸ್ಕೊಡಿ. ಮೊದಲಿಗೆ ಮೇಷ ರಾಶಿ. ಈ ವರ್ಷ 2021 ಎಲ್ಲ ರಾಶಿಯವರೆಗೂ ಬಹಳಷ್ಟು ಬದಲಾವಣೆ ಫಲಗಳು 2020 2021 ಹೋಲಿಕೆಯಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ನಾವು ನೋಡ್ಬೋದು. ಮೊದಲಿಗೆ ಮೇಷ ರಾಶಿ. ಈ ವರ್ಷದ ಮೊದಲನೇ ಅವಧಿಯಲ್ಲಿ ಉದ್ಯೋಗ ವೃತ್ತಿ ಜೀವನದ ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತಾರೆ. ಮಧ್ಯ ಮತ್ತು ಅಂತಿಮದಲ್ಲಿ ಉತ್ತಮ ಫಲವನ್ನು ಅನುಭವಿಸುವಂಥ ಗ್ರಹಗತಿಗಳಿದೆ. ಒಟ್ಟಿನಲ್ಲಿ ಈ ವರ್ಷದ ಮೇಷರಾಶಿಯವರಿಗೆ 100 to 80 ಒಳ್ಳೆಯ ಫಲಗಳನ್ನು ಅನುಭವಿಸ್ತಾರೆ. ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು ಇದ್ದರೂ ಮಧ್ಯಕಾಲ ಮತ್ತು ಅಂತ್ಯಕಾಲದಲ್ಲಿ ಸಂಪೂರ್ಣ ಒಳ್ಳೆಯ ಫಲಗಳು ಮೇಷರಾಶಿಯವ್ರಿಗೆ ಇರುತ್ತಮ್ಮ. ಈ ಮೇಷರಾಶಿಯವ್ರಿಗೆ ಕುಜ ಅಧಿಪತಿ ಆಗ್ತಾನೆ. ಇವರಿಗೆ ಈ ವರ್ಷದ ಮೊದಲನೇ 3 or 4 ಮಾಸದ ಒಳಗೆ ಕೋಪ ಅಹಂಕಾರಗಳು ಉದ್ಭವವಾಗುತ್ತೆ. ಆ ಕೋಪ ಅಹಂಕಾರಗಳನ್ನು ತಡೆಯುವಂಥ ವಿಚಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ, ಹಾಗೆ ಮನೆಯಲ್ಲಿ ಧ್ಯಾನ, ದೇವರ ನಾಮ ಮಾಡುವುದರಿಂದ ಅವರಿಗೆ ಕೋಪ ಆಗ್ಬೋದು, ಅಹಂಕಾರ ಆಗ್ಬೋದು ಕಮ್ಮಿ ಆಗುತ್ತೆ. ಮಧ್ಯ ಮತ್ತು ಅಂತ್ಯಕಾಲದಲ್ಲಿ ಒಳ್ಳೆಯ ಫಲ ಇರೋದರಿಂದ ಮೇಷರಾಶಿಯವರಿಗೆ ಈ ವರ್ಷ ಉತ್ತಮ ಫಲಗಳಿರುತ್ತೆ.